ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ದೀಪಾವಳಿ. ಚೆನ್ನಾಗಿ ಕಾಣಿಸ್ತಿದ್ದೀರಿ ಎಲ್ಲರೂ, ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಹ್ಯಾಪಿ ದೀಪಾವಳಿ. ಲೇಟ್ ನೈಟ್ ಆದ್ರೂ ಪರವಾಗಿಲ್ಲ, ಅಂದ್ರೆ ಜಾಸ್ತಿ ಕತ್ಲಾಗಿಲ್ಲ, ಜಸ್ಟ್ 7:30 ಆಗಿದೆ. ಆದ್ರೆ ಎಷ್ಟು ಕತ್ಲು ಇವ್ರ ಏರಿಯಾದಲ್ಲಿ! ಮೈ ಗಾಡ್. ಫೈನ್, ನಂದಿನಿ ಲೇಔಟ್ ಅಲ್ಲಿ ಇರುವಂತ ನಾಗರಾಜು ಸರ್ ಮನೆಗೆ ಬಂದಿದ್ದಂತ ಆಗೋಯ್ತು. ಇವರೇ ಇಲ್ಲಿರೋರೇ ನಾಗರಾಜ್ ಸರ್. ಸರ್, ನಾನು ಒಂದು ಪ್ರಶ್ನೆ ಕೇಳ್ಬಿಟ್ಟು ಬೇಗ ಬೇಗ ಉತ್ತರ ಕೊಡಿ ಸರ್. ಅಲ್ಲ, ನೀವು ಇವಾಗ ಹಿಂಗಿದ್ದೀರಲ್ಲ ಸರ್, ಅವಾಗ ಹಿಂಗಿದ್ರಿ. ಇನ್ನೂ ಚೆನ್ನಾಗಿದ್ರು. ಓಕೆ, ಫೈನ್ ಸರ್. ಪ್ರೀತಿಯಿಂದ ಮೇಡಮ್ ನಿಮ್ಮ ಮನೆಯಿಂದ ಕರೀತಾರೆ. ಮಾಮೂಲಿ ರಾಘು. ಮಾಮೂಲಿ ರಾಜು ಅಂತನಾ? ರಾಜು ಸರ್. ಫೈನ್, ಸೂಪರ್. ಸೊ ನಾಗರಾಜು ಅವರು ರಾಜು ಅಂತ ಕರೀತಾರೆ. ಎನಿಹೋ, ನಿಮ್ಮೆಲ್ಲರಿಗೂ ಮಯೂರ್ ಅವರ ಕಡೆಯಿಂದ ಅಂಡ್ ನಮ್ಮ ಸ್ಮಿತಾ ಅವರ ಕಡೆಯಿಂದ, ಇಡೀ ನಮ್ಮ ರಾಜಮಿಸಿ ವೀಕ್ಷಕರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು. ಮಯೂರಿ ಅವರು ನಿಮ್ಮ ಮನೆಗೆ ಬಂದಿದ್ದಾರೆ ಹಬ್ಬ ಆಚರಣೆ ಬಗ್ಗೆ, ಹೇಗೆ ಅನಿಸುತ್ತೆ? ಖುಷಿ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ವೆರಿ ಫ್ರಾಂಕ್. ಇವ್ರ ಏರಿಯಾದಲ್ಲಿ 7 ಗಂಟೆಗೆ ಕತ್ಲಾಗ್ಬಿಡಿದೆ ಅಲ್ವಾ, ಎನರ್ಜಿ ಫುಲ್ ಹೈ ಲೆವೆಲ್ ಇದೆ. ಸರ್, ನಾವು ತುಂಬಾ ಮನೆಗಳಿಗೆ ಹೋಗಿದೀವಿ, ಆದ್ರೆ ಎಲ್ಲೂ ಈ ತರ ದೇವರನ್ನ ಕೂರಿಸಿರಲಿಲ್ಲ. ಇದು ಯಾವ ದೇವರು ಸರ್? ಯಾವ ಅಮ್ಮನವರು? ಲಕ್ಷ್ಮೀ ತಾಯಿ. ವಿಶೇಷವಾಗಿ ಈ ಸತಿ ಲಕ್ಷ್ಮೀ ತಾಯಿನ ನೀವು ಮಯೂರಿಗೋಸ್ಕರ ಕೇಳ್ಕೊಂತೀರಾ? ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಇಟ್ಟಿರ್ಲಪ್ಪ ಅವ್ರು ಬಿಟ್ರೆ ಸರ್. ಎಲ್ಲರೂ ಅದೇ ಕೇಳೋದು, ಇಂಪಾರ್ಟೆಂಟ್ ಬೇಕಾಗಿರೋದೇ ಆರೋಗ್ಯ. ಕರೆಕ್ಟ್ ಆಗಿ ಹೇಳಿದ್ರು. ಇಂಪಾರ್ಟೆಂಟ್ ಬೇಕಾಗಿರೋದೇ ಇಲ್ಲ, ಅದನ್ನ ಹೇಳಲಿಲ್ಲ ಅವರು. ಬಿಗ್ ಸೌಂಡ್ ಹಾಕಿ ದುಡ್ಡು, ಬಿಗ್ ಸೌಂಡ್ ಹಾಕಿ ಮೈಕ್ ಪಾಸ್ ಮಾಡ್ತೀಯ ಇಲ್ಲಿ. ದುಡ್ಡು ಅದೇ ಬರುತ್ತೆ. ಇಂಪಾರ್ಟೆಂಟ್ ಆಗಿರೋದು ಆಯ್ಸು, ಆರೋಗ್ಯ ಕೊಡ್ಬೇಕು ದೇವರು. ಸೊ ನಮ್ಮ ಜೊತೆ ಡಾನ್ಸರ್ ಕೂಡ ಇದ್ದಾರೆ, ಆ್ಯಂಡ್ ನಿಮಗೆ ಗೊತ್ತಿರಲಿ ಮಯೂರಿ ಕೂಡ ಶಿ ಇಸ್ ಅ ವೆರಿ ವಂಡರ್ಫುಲ್ ಡಾನ್ಸರ್. ಸೊ ಆ್ಯಸ್ ಅ ಡಾನ್ಸರ್ ನಿಮಗೆ ಅವರ ಪ್ರಶ್ನೆ ಏನು? ನೀವು ಯಾವ ಸ್ಟೈಲ್ ಡ್ಯಾನ್ಸ್ ಕಲ್ತಿರೋದು? ನಾನು ಆ್ಯಕ್ಚುಲಿ ಸೆಮಿ ಕ್ಲಾಸಿಕಲ್ ಹಾಗೆ ಫ್ರೀ ಸ್ಟೈಲ್ ಕಲ್ತಿರೋದು. ಸೊ ನೀವು ಕ್ಲಾಸಿಕಲ್ ಕಲ್ತಿದ್ದೀರಾ ಅಂದರೆ, ಕ್ಲಾಸಿಕಲ್ ನನಗೆ ತುಂಬ ಇಷ್ಟ, ಬಟ್ ಆ ಕ್ಲಾಸ್ಗೆ ನಾನು ಹೋಗೋಕ್ಕಾಗಲಿಲ್ಲ, ಆ ಕಾರಣಕ್ಕೆ ಸೆಮಿ ಕ್ಲಾಸಿಕಲ್. ಐ ಥಿಂಕ್ ಐ ಹ್ಯಾವ್ ಲರ್ನ್ಡ್ ಡ್ಯಾನ್ಸಿಂಗ್ ಫಾರ್ ಆಲ್ಮೋಸ್ಟ್ 14 ಇಯರ್ಸ್. ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ತುಂಬ ತರಲೆ ಮಾಡ್ತಿದ್ದೆ. ಸೊ ಅಟ್ ಲೀಸ್ಟ್ ಒಂದು 1/2 hour ಈಕೆ ಆಚೆ ಇರಲಿ ಅಂತ ನಮ್ಮಮ್ಮ ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಿದ್ರು. ಆ ಕಾರಣಕ್ಕೆ ಬೈ ಡಿಫಾಲ್ಟ್ ನನ್ನ ಹೆಸರು ಕೂಡ ಮಯೂರಿ. ಸೊ ಮಯೂರಿ ಅಂದರೆ ನವಿಲು, ಅದಕ್ಕೆ ನನಗೆ ನೃತ್ಯ ಅಂದರೆ ಅಷ್ಟಿಷ್ಟ. ಏನೋ ನಾನು ಬರ್ತಾ ಮೆಟ್ಲಿಂದ ಬರ್ತಾ ಒಂದು ಒಳ್ಳೆ ಬ್ಯೂಟಿಫುಲ್ ವಾಯ್ಸ್ ಕೇಳಿಸ್ಕೊಂಡೆ, ಯಾರು ಏನಾದರೂ ಸಿಂಗರ್ ಬಂದಿದ್ದಾರೆ ಅಂತ ನೋಡಿದ್ರೆ ಅವಾಗೊಂದು ಒಬ್ಬರು ವಾಯ್ಸ್ ಬಂತು. ಅವ್ರು ಆಡ್ತಾಯಿದ್ದ ಹಾಡು ಮಯೂರಿಯವರು ಅಭಿನಯದ ಒಂದು ಚಿತ್ರದ್ದು. ಆ ಹಾಡು ಯಾವುದು ಕೇಳೋಣ ಬನ್ನಿ. ಧ್ವನಿ ಎಷ್ಟು ಚೆನ್ನಾಗಿದೆಯೋ, ಇವ್ರ ಸ್ಮೈಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಕ್ಯೂಟ್ ಅಂಡ್ ಸೋ ಹಂಬಲ್. ಸೊ ಅಮ್ಮ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಿ, ಹೇಗೆ ಅನಿಸ್ತದೆ ನಿಮಗೆ? ತುಂಬ ಖುಷಿ ಆಗ್ತದೆ. ಹೌದಾ? ರಾಜ್ ಮ್ಯೂಸಿಕ್ ಅವರು ಇಲ್ಲಿ ಬರ್ತಾರೆ ಅಂತ ಗೊತ್ತಾದಾಗ ನಿಮಗೆ ಎಷ್ಟು ಖುಷಿ ಆಗಿತ್ತು? ಏನು ಮಾಡಬೇಕು ಅನಿಸಿತ್ತು? ಬರ್ತಾರೆ ಅಂತ ತುಂಬ ಖುಷಿ ಆಯಿತು. ಅದಕ್ಕೆ ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದು ಅಷ್ಟು ಮಾಡಿದ್ದೀವಿ ದೇವರಿಗೆ. ನಿಮ್ಮ ಕೈಲಿ ಸಾಧ್ಯ ಅಷ್ಟೇ ಅಲ್ಲ, ಐ ಥಿಂಕ್ ಮಿತಿ ಮೀರಿ ನೀವು ತುಂಬ ಮಾಡಿದ್ದೀರಾ. ಸೊ ನನಗಂತೂ ತುಂಬ ಖುಷಿ ಆಗಿದೆ. ಐ'ಮ್ ಶೂರ್ ನಿಮಗೆ ಅನಿಸ್ತಾ ಇಲ್ಲಪ್ಪ. ಏ ಇಲ್ಲ, ತುಂಬ ಖುಷಿ ಆಗ್ತದೆ. ಸೊ ಇನ್ಮಿಕ್ಕಿದ್ದು ಏನಾರ ಕೇಳೋದು? ನೀವು ಮಯೂರಿಯವರನ್ನ ನೋಡ್ತಾ ಇರಿ ಒಂದು ನಿಮಿಷ, ಹಂಗೆ ನೋಡಿ ಒಂದು ನಿಮಿಷ ನೋಡಿ, ಒಂದು 10 ಸೆಕೆಂಡ್ ನೋಡಿ. ನೋಡಿದ್ರ ಮಯೂರಿಯವರು ಈ ರೀತಿ ಕ್ಯಾರೆಕ್ಟರ್, ಈ ರೀತಿ ಆಕ್ಟ್ ಮಾಡಿದ್ರೆ ಫಿಲಮಲ್ಲಿ ನನಗೆ ಇಷ್ಟ ಆಗುತ್ತೆ ಅನ್ನೋದಾದರೆ, ಯಾವ ರೀತಿ ಅಭಿನಯವನ್ನು ನೀವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರ? ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾದ್ರೆ ಇನ್ಯಾಕೆ ತಡ ಸ್ಮಿತಾ, ಪೂಜೆ ರೆಡಿ ಇದೆ, ಪೂಜೆ ಮಾಡಿಸ್ಕೊಳ್ಳೋಣ. ಶೋರ್, ಬನ್ನಿ. ಗೆಜ್ಜೆ
ನಮಗೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ಹೇಳಿ ನಾನು ಕೇಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಲಕ್ಕಿ ನಾನು ಇವತ್ತು, ಎಲ್ಲ ಕಡೆನೂ ನಾನು ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ರಾಜ್ ಮ್ಯೂಸಿಕ್. ಇನ್ನು ಪಟಾಕಿ ಹೊಡೆಯೋದು ಬಾಕಿ ಇದೆ. ಪಟಾಕಿ ಅಂದ ತಕ್ಷಣ ಇದು ಒಂಥರ ಈಕೋ ಫ್ರೆಂಡ್ಲಿ ಪಟಾಕಿ ಅಲ್ವಾ? ಸುರ್ಸುರ್ಬತ್ತಿ ಆಟಾಡ್ಬೇಕು ಅಂತ ನನಗೆ ಆಸೆ ಆಗ್ತದೆ. ಸೊ ಈ ಕುಟುಂಬದ ಜೊತೆ, ನಾಗರಾಜ್ ಸರ್ ಕುಟುಂಬದ ಜೊತೆ ಸುರ್ಸುರ್ಬತ್ತಿ ಆಟಾಡ್ತೀನಿ. ನೋ ಏರ್ ಪೊಲ್ಯೂಷನ್, ನೋ ಸೌಂಡ್ ಪೊಲ್ಯೂಷನ್, ಓನ್ಲಿ ಎಕ್ಸಾಕ್ಟ್ಲಿ. ಅಂದ್ರೆ ಖುಷಿಗೆ ನನಗೆ ಮಾತೇ ಬರ್ತಿಲ್ಲ ಅಂತ ಹೇಳಿ. ಓ ಮೈ ಗಾಡ್. ಸೋ ಮಯೂರಿ, ನಿಜವಾಗ್ಲೂ ನಿಮ್ಗೆ ಖುಷಿ ಆಗಿಲ್ವಾ ಈ ಮನೆಗೆ ಬಂದು? ಖಂಡಿತ ತುಂಬ ಖುಷಿ ಆಗ್ತಾ ಇದೆ ನೋಡಿ. ಸಾಕ್ಷಾತ್ ತಾಯಿ ಎಲ್ಲೇ ಕೂತ್ಕೊಂಡು ನಾವೆಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಲ್ಲ. ಮಹಾಲಕ್ಷ್ಮಿ ತಾಯಿಗೆ ವಂದಿಸುತ್ತಾ. ಸೊ ಮಹಾಲಕ್ಷ್ಮಿ ಇವ್ರು ನಿಜವಾಗ್ಲೂ ಇವ್ರ ಮನೇಲಿ ಯಾವಾಗಲೂ ನಲಿದಾಡ್ತಾ ಇರಲಿ, ಕುಣಿದಾಡ್ತಾ ಇರಲಿ ಅಂತ ಕೇಳ್ಕೊಳ್ಳೋಣ. ಸೊ ರಾಜ್ ಮ್ಯೂಸಿಕ್ನ ಪರವಾಗಿ ಚಿಕ್ಕದಾದ ಕಿರು ಕಾಣಿಕೆ ನಾಗರಾಜ್ ಮತ್ತು ಉಮಾ ಕುಟುಂಬದವರಿಗೆ ಮಯೂರಿ ಅವ್ರ ಕಡೆಯಿಂದ. ರಾಜ್ ಮ್ಯೂಸಿಕ್ ಕಡೆಯಿಂದ ದೀಪಾವಳಿಗೆ ಸ್ಪೆಷಲ್ ಆಗಿರುವಂಥ ಗಿಫ್ಟ್. ಸೊ ಅಮ್ಮ ತಾಯಿ ಮಹಾಲಕ್ಷ್ಮಿ ಇವ್ರ ಮನೆ ಎಲ್ಲವನ್ನು ಕಾಪಾಡಮ್ಮ ಅಂತ ಕೇಳ್ಕೊಂತ ಇವ್ರ ಜೊತೆ ಪಟಾಕಿ ಹೊಡಿಬೇಕು ನಾವು. ಹಾಗೇನೇ ಆಗ್ತಾಡ, ಬನ್ನಿ ಪಟಾಕಿ ಹೊಡೆಯೋಣ. ನೋ ಏರ್ ಪೊಲ್ಯೂಷನ್, ನೋ ಸೌಂಡ್ ಪೊಲ್ಯೂಷನ್, ಓನ್ಲಿ ಸುಸುರ್ಬತ್ತಿ ಪೊಲ್ಯೂಷನ್. ಕಮ್ ಬನ್ನಿ 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 ಮನೆಗೋಗೋಣ.